ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸತ್ಯಶ್ರೀ, ಪಾರ್ಥ ಡೆಂಟಲ್ ದಾಸರಳ್ಳಿ ಬ್ರಾಂಚಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಸ್ವಲ್ಪ ಕ್ಲಿಪ್ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಕ್ಲಿಪ್ ಟ್ರೀಟ್ಮೆಂಟ್ ಅಂದರೆ ಏನು, ಕ್ಲಿಪ್ ಟ್ರೀಟ್ಮೆಂಟ್ ಯಾಕೆ ಬೇಕು, ಕ್ಲಿಪ್ ಟ್ರೀಟ್ಮೆಂಟ್ ಯಾರಿಗೆಲ್ಲ ಬೇಕು, ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರಿಂದ ಏನು ಅಡ್ವಾಂಟೇಜ್ ಇದೆ, ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಲ್ಲೇ ಇರೋದ್ರಿಂದ ಏನೇನು ಪರಿಣಾಮ ಬೀರುತ್ತೆ. ಸೊ ಇವತ್ತು ಈ ವಿಷಯಗಳ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಕ್ಲಿಪ್ ಟ್ರೀಟ್ಮೆಂಟ್ ಅಂದರೆ ಏನು, ಕ್ಲಿಪ್ ಟ್ರೀಟ್ಮೆಂಟ್ ಅನ್ನೋದು ಒಂದು ಅಪ್ಲಯನ್ಸು. ಆ ಕ್ಲಿಪ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಬಾಯಿ ಒಳಗಡೆ ಇಂಡಿವಿಜುವಲ್ ಟೀತ್ ಮೇಲೆ ಅಂಟಿಸ್ಬಿಟ್ಟು ಅದ್ರ ಮೇಲೆ ಒಂದು ವಯರ್ ಹಾಕ್ತೀವಿ. ಸೊ ಈ ಕ್ಲಿಪ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಹಲ್ಲಿನ ಕರೆಕ್ಟ್ ಲೈನ್ ಪೊಸಿಷನಲ್ಲಿ ತೊಗೊಂಬಂದು ಕರೆಕ್ಟ್ ಸ್ಮೈಲ್ ಮಾಡೋದಕ್ಕೋಸ್ಕರ ಈ ಕ್ಲಿಪ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಈ ಕ್ಲಿಪ್ ಟ್ರೀಟ್ಮೆಂಟ್ ಯಾರಿಗೆಲ್ಲ ಅವಶ್ಯಕತೆ ಇದೆ, ಸೊ ನೀವು ಕೆಲವು ಜನಗಳಲ್ಲಿ ಕೆಲವು ಪೇಷೆಂಟ್ಗಳಲ್ಲಿ ನೋಡಿರ್ಬೋದು ಅಲ್ಲಿ ಮಧ್ಯೆ ಸಂಧಿ ಇರುತ್ತೆ, ಅಲ್ಲಿ ಹಿಂದೆ ಮುಂದೆ ಇರುತ್ತೆ, ಕರೆಕ್ಟ್ ಲೈನಲ್ಲಿರಲ್ಲ, ಅಲ್ಲಿ ಉಬ್ಬು ಇರುತ್ತೆ, ಸೊ ಕರೆಕ್ಟಾಗಿ ಅವರಿಗೆ ಬೈಟ್ ಮಾಡೋಕ್ಕಾಗಲ್ಲ. ಈ ಥರ ಇರೋ ಕಂಡೀಷನ್ಗಳಲ್ಲಿ ನಾವು ಕ್ಲಿಪ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಕೆಲವೊಂದು ಪೇಷೆಂಟ್ಗಳಲ್ಲಿ ಸರಿಯಾಗಿ ಹಗೆಯೋಕ್ಕೂ ಆಗೋದಿಲ್ಲ, ಸರಿಯಾಗಿ ತಿನ್ನೋಕ್ಕಾಗೋದಿಲ್ಲ. ಇದೆಲ್ಲ ಯಾವುದ್ರಿಂದ ಅಂದರೆ ಹಲ್ಲು ಸರಿಯಾಗಿ ಜೋಡಣೆಯಲ್ಲಿ ಇಲ್ಲ, ಅಲ್ಲೂ ಸರಿಯಾಗಿ ಅವರು ಬೈಟ್ ಮಾಡೋಕ್ಕಾಗೋದಿಲ್ಲ. ಈ ಥರ ಕಂಡೀಷನಲ್ಲೂ ಕೂಡ ನಾವು ಕ್ಲಿಪ್ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಕೆಲವೊಬ್ಬರು ಪೇಷೆಂಟಲ್ಲಿ ಜನಗಳಲ್ಲಿ ನೀವು ನೋಡಿರ್ಬೋದು ಅವರಿಗೆ ಜಾಬ್ ಏನಿರುತ್ತೆ, ಜಾಬ್ ಏನಂದರೆ ನಾವು TMJ ಅಂತ ಹೇಳ್ತೀವಿ. TMJ ಅಂದರೆ ಇದು ಟೆಂಪ್ರೋ ಮ್ಯಾಂಡಿಕ್ಯುಲರ್ ಜಾಯಿಂಟ್, ಇಲ್ಲಿ ನಿಮ್ಮ ಕಿವಿ ಹತ್ರ ಈ ಜಾಯಿಂಟ್ ಬರುತ್ತೆ. ಸೊ ಈ ಜಾಯಿಂಟ್ ಪ್ರಾಬ್ಲಮ್ಮು ಇದ್ದಾಗ, ಇಲ್ಲಿ ಪೇನ್ ಇದ್ದಾಗ, ಇಲ್ಲ ಸಮಟೈಮ್ಸ್ ಇಲ್ಲಿ ನಿಮಗೆ ಸೌಂಡ್ ಕೇಳಿಸಿದಾಗ, ಆ ಥರ ಕಂಡೀಷನಲ್ಲೂ ನಾವು ನಿಮಗೆ ಕ್ಲಿಪ್ ಟ್ರೀಟ್ಮೆಂಟ್ ಮಾಡ್ತೀವಿ. ಆ ಕ್ಲಿಪ್ ಟ್ರೀಟ್ಮೆಂಟಿಂದ ನಾವು ಆ TMJ ಏನಂತ ಹೇಳ್ತೀವಲ್ಲ, ಆ ಜಾಯಿಂಟ್ ಪ್ರಾಬ್ಲಮ್ನು ನಾವು ಸಾಲ್ವ್ ಮಾಡ್ಬೋದು. ಸೊ ಈ ಥರ ಇರೋ ಕಂಡೀಷನಲ್ಲಿ ನಾವು ಕ್ಲಿಪ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಕ್ಲಿಪ್ ಟ್ರೀಟ್ಮೆಂಟು ಯಾವ್ಯಾವ ಥರ ಇದೆ, ಯಾವ ಥರ ಟೈಪ್ಸ್ ಆಫ್ ಕ್ಲಿಪ್ ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಇದೆ ನಮ್ಮ ಭಾರತದಲ್ಲಿ ಅಂತ. ಕ್ಲಿಪ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಒಂದು ಮೆಟಲ್ ಬೇಸಿಕ್ ಕ್ಲಿಪ್ ಟ್ರೀಟ್ಮೆಂಟ್ ಇದೆ. ನೀವು ಎಲ್ಲ ನೋಡಿರ್ಬೋದು ಜನಗಳು ಹಾಕೊಂಡಿರೋದು ಕ್ಲಿಪ್ ಟ್ರೀಟ್ಮೆಂಟ್ ಕಾಮನ್ ಆಗಿ. ಇಟ್ಸ್ ಎ ಮೆಟಲ್, ಸಿಲ್ವರ್ ಕಲರಲ್ಲಿ ಇರುತ್ತೆ. ಸೊ ಎರಡನೇದು ಬಂದುಬಿಟ್ಟು ಸೆರಾಮಿಕ್ ಕ್ಲಿಪ್ ಟ್ರೀಟ್ಮೆಂಟ್ ಆರ್ ಸೆರಾಮಿಕ್ ಬ್ರೇಸಸ್. ಇದು ಬಂದುಬಿಟ್ಟು ವೈಟ್ ಕಲರಲ್ಲಿ ಇರುತ್ತೆ, ಟೂತ್ ಕಲರಲ್ಲೇ ಇರೋದ್ರಿಂದ ಜಾಸ್ತಿ ಯಾರೂ ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ ಪೇಷೆಂಟ್ ಕ್ಲಿಪ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ. ಸೊ ಇದನ್ನು ಮೋಸ್ಟ್ ಆಫ್ ಎಲ್ಲ ಲೈಕ್ ಯಂಗ್ ಏಜರ್ಸು, ಅಡಲ್ಟ್ ಏಜರ್ಸು ಈ ಕ್ಲಿಪ್ ಟ್ರೀಟ್ಮೆಂಟೇ ಚೂಸ್ ಮಾಡ್ಕೊಳ್ತಾರೆ. ಯಾಕಂದರೆ ಅವರು ಮೋರ್ ಹೊರಗಡೆ ಹೋಗ್ತಾರೋದ್ರಿಂದ, ಮೋರ್ ಸೋಷಲ್ ಆಗಿ ಇಂಟ್ರ್ಯಾಕ್ಟಿವ್ ಇರೋದ್ರಿಂದ, ಸಮ್ ಮೀಟಿಂಗ್ ಸಮ್ ಕಾನ್ಫರೆನ್ಸ್ ಹೋಗೋದ್ರಿಂದ ಅವ್ರು ಜಾಸ್ತಿ ಈ ಸೆರಾಮಿಕ್ ಕ್ಲಿಪ್ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಸೊ ಮೂರನೇ ಬಂದುಬಿಟ್ಟು ಸೆಲ್ಫ್ ಲೈಗೇಟಿಂಗ್. ಈ ಸೆಲ್ಫ್ ಲೈಗೇಟಿಂಗ್ ಬಂದು ಭಾಳ ಕಂಫರ್ಟಬಲ್ ಇರುತ್ತೆ, ಮತ್ತು ಓರಲ್ ಹೈಜೀನ್ ಮೇಂಟೈನ್ ಮಾಡೋಕ್ಕೆ ಭಾಳ ಈಸಿ ಆಗಿರುತ್ತೆ. ಸೊ ರೀಸೆಂಟ್ ಕ್ಲಿಪ್ ಅವೈಲೇಬಿಲಿಟಿ ಯಾವ್ಯಾವ ಇದೆ ನಮ್ಮ ಪಾತ್ರದಲ್ಲಿ ಅಂದರೆ, ಒಂದು ಕ್ಲಿಯರ್ ಅಲೆನಸ್ ಅಂತ ಹೇಳ್ತೀವಿ. ಕ್ಲಿಯರ್ ಅಲೆನಸ್ ಅಂದರೆ ನೀವು ನೋಡಿರ್ಬೋದು, ಇಟ್ಸ್ ಎ ಕ್ಲಿಯರ್ ರಿಮೂವಬಲ್ ರಿಟೈನರ್ ಟೈಪ್ ಇರುತ್ತೆ, ರಿಮೂವಬಲ್ ಇರೋದ್ರಿಂದ ಅದು ನೀವು ಹಾಕ್ಕೋಬೋದು ತೆಗಿಬೋದು. ಕ್ಲಿಯರ್ ವೈಟ್ ಕ್ಲಿಯರ್ ಇರೋದ್ರಿಂದ ಅದು ನಿಮಗೆ ಕಾಣಿಸೋದು ಇಲ್ಲ. ಸೊ ಈ ರಿಟೈನರ್ ಟೈಪ್ ಇರೋ ಮೋಲ್ಡ್ನ ಬಂದುಬಿಟ್ಟು ನಿಮ್ಮ ಕೈಲೇ ಕೊಟ್ಬಿಡ್ತೀವಿ. ಸೊ ಪೇಷೆಂಟ್ ಬಂದುಬಿಟ್ಟು ಅವ್ರ ಮನೆಯಲ್ಲೇ ಹಾಕ್ಕೊಂಡು ತೆಗೆಯೋದು, ಆಕ್ಟಿವೇಷನ್ ಎಲ್ಲ ಪೇಷೆಂಟೇ ಮಾಡ್ಕೋಬೋದು. ಸೊ ಎವ್ರಿ ಮಂತ್ ನೀವು ರೆಗ್ಯುಲರ್ ಆಗಿ ಪೇಷೆಂಟ್ ಬಂದುಬಿಟ್ಟು ಚೆಕಪ್ಪಿಗೆ ಬರೋ ಅವಶ್ಯಕತೆ ಇಲ್ಲ ಡಾಕ್ಟರ್ ಹತ್ರ. ಸೊ ಇದು ಒಂದ್ಸಲ ನಿಮ್ಗೆ ಕೊಟ್ಟಿರೋದ್ರಿಂದ ನೀವೇ ಹಾಕ್ಕೊಂಡು ನೀವೇ ಆಕ್ಟಿವೇಷನ್ ಮಾಡಿ ನೀವೇ ತೆಗೆಯೋದು ಹಾಕೋದ್ರಿಂದ ನಿಮಗೆ ಈಸಿ ಆಗುತ್ತೆ. ನಂಬರ್ ಆಫ್ ವಿಸಿಟ್ ಟು ದ ಡೆಂಟಿಸ್ಟ್ ನಿಮಗೆ ಕಮ್ಮಿ ಆಗುತ್ತೆ, ಅದರಿಂದ ಅಂದರೆ ನಿಮಗೆ ಮೋರ್ ಕಂಫರ್ಟಬಲ್ ಇರುತ್ತೆ. ಮತ್ತು ನಿಮ್ಗೆ ಯಾವಾಗ ಎನಿ ಟೈಮ್ ಲೈಕ್ ನೀವು ಮೇನ್ ಇಂಪಾರ್ಟೆಂಟ್ ಸಮ್ ಮೀಟಿಂಗ್ಸ್ಗೆ ಹೋಗ್ತಾ ಇದ್ದೀರಾ, ಇಲ್ಲ ಸಮ್ ಸೋಷಿಯಲ್ ಪರ್ಸನ್ಸ್ ಇರ್ತಾರೆ ಲೈಕ್ ಸಮ್ ಮಾಡ್ಲಿಂಗಲ್ಲಿರೋರು ಸಮ್ ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದಾರೆ, ಸಮ್ ಶೋಗೆ ಹೋಗ್ತಾ ಇದ್ದಾರೆ ಅಂತ ಇರೋದ್ರವರಿಗೆ ಕ್ಲಿಪ್ ಟ್ರೀಟ್ಮೆಂಟು ಆ ಟೈಮಲ್ಲಿ ತೋರಿಸ್ಕೊಳೋಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಅಂಥ ಪೇಷೆಂಟಲ್ಲಿ ಈ ಕ್ಲಿಯರ್ ಅನ್ನೋದು ಕೊಟ್ಟರೆ ಆ ಟೈಮಲ್ಲಿ ಹೊರಬಿಟ್ಟು ಬೇಕಾದ್ರೆ ತೆಗೆದಿಟ್ಬಿಟ್ಟು ಹೋಗಿ ನಿಮ್ಮ ವರ್ಕೆಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡು ಮತ್ತೆ ನೀವು ಬಂದು ಅದೇ ಕ್ಲಿಪ್ನ ಮತ್ತೆ ವಾಪಸ್ ಹಾಕ್ಕೋಬೋದು. ಸೊ ಇಟ್ಸ್ ಮೋಸ್ಟ್ ಕಂಫರ್ಟಬಲ್ ಮತ್ತು ಭಾಳ ಪೇಷೆಂಟ್ ಫ್ರೆಂಡ್ಲಿನೂ ಕೂಡ. ಇದರಲ್ಲಿ ವೈರು ಗಿಯರು ಏನು ಇರದಲ್ಲೇ ಇರೋದ್ರಿಂದ ನಮಗೆ ಚುಚ್ಚೋರು ಇಲ್ಲ. ಸೊ ಮತ್ತು ಮೋರ್ ಹೈಜೀನಿಕ್. ಸೊ ಎರಡನೇ ಬಂದುಬಿಟ್ಟು ಯಾವ್ದು ರೀಸೆಂಟ್ ಅಡ್ವಾಂಟೇಜ್ ಅಂದರೆ ಅಡ್ವಾನ್ಸಸ್ ಅಂದರೆ ಲಿಂಗುವಲ್ ಬ್ರೇಸಸ್. ಲಿಂಗುವಲ್ ಬ್ರೇಸಸ್ ಬಂದುಬಿಟ್ಟು ಇದನ್ನು ನಾವು ಪೇಷೆಂಟ್ದ ಟೀತ್ ಹಿಂಭಾಗದಿಂದ ನಾವು ಕೊಡ್ತೇವೆ. ಹಿಂಭಾಗದ ಅಂದರೆ ನೀವು ನೋಡ್ಬೋದ್ರಲ್ಲಿ ಈ ಥರ ನಿಮ್ಮ ಹಲ್ಲಿದೆ ಅಂದರೆ ಇದ್ರದ್ದು ಹಿಂದೆಯಿಂದ ಅಲ್ಲಿ ಹಿಂದೆ ಪೋರ್ಷನ್ನೇ ನಾವು ಕ್ಲಿಪ್ ಕೊಟ್ಬಿಟ್ಟು ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿರೋದ್ರಿಂದ ನಿಮಗೆ ಪೇಷೆಂಟ್ಗೆ ಕ್ಲಿಪ್ ಟ್ರೀಟ್ಮೆಂಟ್ ತೊಗೊಳ್ತಿರೋದು ಗೊತ್ತಾಗ್ತಾ ಗೊತ್ತಾಗೋದಿಲ್ಲ, ಯಾರಿಗೂ ಅಷ್ಟು ಬೇಗ ಕಾಣಿಸೋದು ಇಲ್ಲ.
ಸೊ ಇದು ಅಡ್ವಾಂಟೇಜ್ ಇದ್ರಲ್ಲಿ. ಸೊ ನೆಕ್ಸ್ಟ್ ಬಂದರೆ ಕ್ಲಿಪ್ ಟ್ರೀಟ್ಮೆಂಟ್ ಯಾರಿಗೆಲ್ಲ ಕೊಡ್ಬೋದು, ಯಾರ್ಯಾರಿಗೆ ಯಾವ ವಯಸ್ಸಿಂದ ಯಾವ ವಯಸ್ಸವರೆಗೂ ಕ್ಲಿಪ್ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಕ್ಲಿಪ್ ಟ್ರೀಟ್ಮೆಂಟಲ್ಲಿ ಎರಡು ಕ್ಯಾಟಗರಿ ಇದೆ, ಒಂದು ಪ್ರಿವೆಂಟಿವ್ ಅಂತ ಒಂದಿದೆ, ಇನ್ನೊಂದು ಕರೆಕ್ಟಿವ್ ಅಂತ ಒಂದಿದೆ. ಪ್ರಿವೆಂಟಿವ್ ಅಂದರೆ ಏನು? ಪ್ರಿವೆಂಟಿವ್ ಅಂದರೆ ಎನಿ ಕಂಡೀಷನ್ ಏನೇ ಆಗ್ಬೋದು ಅದು ಬರೋಕ್ಕೆ ಮುಂಚೆ ನೀವು ತಡೆಗಟ್ಟೋದಕ್ಕೆ ನಾವು ಪ್ರಿವೆಂಟಿವ್ ಅಂತ ಹೇಳ್ತೀವಿ. ಸಪೋಸ್ ನೀವು ಒಂದು ಮಗುವಲ್ಲಿ ನೋಡ್ಬೋದು ಕೆಲವು ಹಲ್ಲುಗಳು ಹುಟ್ಟುತ್ತಾ ಇರ್ತಾವೆ, ಬಟ್ ಅವು ನಾರ್ಮಲ್ ಪೊಸಿಷನಲ್ಲಿ ಇಲ್ಲ ಅಂತ ನಿಮಗೆ ಗೊತ್ತಿದೆ. ಸೊ ಒನ್ಸ್ ನೀವು ಆ ಐನ್ ಸಿಂಪ್ಟಮ್ಸ್ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಬರಬೇಕು. ಸೊ ಅವಾಗ ನಾವು ಇಮಿಡಿಯೇಟ್ ಆಗಿ ಏನು ಪ್ರೊಸೀಜರ್ ಮಾಡ್ತೀವಲ್ಲ ಪ್ರಿವೆಂಟ್ ಮಾಡೋದಕ್ಕೋಸ್ಕರ, ಅದನ್ನು ನಾವು ಪ್ರಿವೆಂಟಿವ್ ಅಂತ ಹೇಳ್ತೀವಿ. ಸೊ ಸಪೋಸ್ ನೀವು ಹೇಳ್ಬೋದು 7-8 ಇಯರ್ಸಿಂದ ನೀವು ಮಕ್ಕಳನ್ನ ಕರ್ಕೊಂಡು ಬರ್ಬೋದು, ಎನಿ ಸಿಂಪ್ಟಮ್ಸ್ ಅದು ನಿಮಗೆ ತೋರಿಸ್ತಾರೆ ಅದು ನಾರ್ಮಲ್ ಇಲ್ಲ ಅಂದಾಗ, ಸೊ ಅವಾಗ ನಾವು ಅದನ್ನು ಅಲ್ಲೇ ತಡೆಗಟ್ಟಿ ಮುಂದೆ ಆಗದಲ್ಲೇ ಇರೋದನ್ನು ನಾವು ನೋಡ್ಕೋಬೋದು. ದಟ್ ಈಸ್ ಕಾಲ್ಡ್ ಪ್ರಿವೆಂಟಿವ್ ಅಂತ. ನೆಕ್ಸ್ಟು ಕರೆಕ್ಟಿವ್ ಅಂತ. ಕರೆಕ್ಟಿವ್ ಅಂದರೆ ಏನು? ಸೊ ಸಪೋಸ್ ಎಲ್ಲ ಹಾಕ್ಬಿಟ್ಟಿದೆ, ಸಪೋಸ್ 15-16 ಇಯರ್ಸಲ್ಲಿ ಇದ್ದಾರೆ ಅವರಿಗೆಲ್ಲ ಅಲ್ಲೆಲ್ಲ ಹುಟ್ಟಿಬಿಟ್ಟಿದೆ, ಎಲ್ಲ ಕರೆಕ್ಟ್ ಪೊಸಿಷನಲ್ಲಿ ಇಲ್ಲ, ಹಿಂದೆ ಮುಂದೆ ಇದೆ, ಗ್ಯಾಪ್ ಇದೆ, ಮತ್ತು ಹಲ್ಲು ಉಬ್ಬಿದೆ, ಇಂಥ ಟೈಮಲ್ಲಿ ನಾವೇನು ಮಾಡ್ತೀವಿ? ಕರೆಕ್ಟ್ ಮಾಡ್ತೀವಿ. ಕರೆಕ್ಟ್ ಮಾಡ್ತೀವಿ ಅಂದರೆ ಎಷ್ಟು ಸ್ಪೇಸ್ ಇದ್ದರೆ ಸ್ಪೇಸ್ ಕ್ಲೋಸ್ ಮಾಡ್ತೀವಿ, ಹಲ್ಲುಬ್ಬಿದ್ರೆ ಹಿಂದೆ ತಗೊಂಡು ಹೋಗ್ತೀವಿ, ಅಲ್ಲಿ ಹಿಂದೆ ಮುಂದೆ ಇದ್ದರೆ ಕರೆಕ್ಟ್ ಲೈನಲ್ಲಿ ತೊಗೊಂಡು ಪೊಸಿಷನಲ್ಲಿ ತೊಗೊಂಡ್ಬಂದು ಕರೆಕ್ಟ್ ಬ್ಯೂಟಿಫುಲ್ ಸ್ಮೈಲ್ ಕೊಡ್ತೀವಿ. ಸೊ ಇದು ಆಯಿತಾ. ಕೆಲವು ಇವಾಗ ಸ್ಟಾರ್ಟಿಂಗು 7-8 ಇಯರ್ಸಿಂದ ಸ್ಟಾರ್ಟ್ ಮಾಡ್ಬೋದು, ಬಟ್ ಅಪ್ಪರ್ ಲಿಮಿಟ್ ಎಲ್ಲಿವರೆಗೂ ಮನೆಗೂ ಮಾಡ್ಬೋದು. ಪೇಷೆಂಟ್ಗಳಲ್ಲಿ ಜನಗಳಲ್ಲಿ ಒಂದು ಮೂಢನಂಬಿಕೆ ಇದೆ, ಕ್ಲಿಪ್ ಟ್ರೀಟ್ಮೆಂಟ್ ಬಂದುಬಿಟ್ಟು ನೀವು 40-30 ಇಯರ್ಸ್ ಆದಮೇಲೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇಟ್ಸ್ ಇದು ನಿಜವಾಗ್ಲೂ ಮೂಢನಂಬಿಕೆ ಇದೆ. ನೀವು ಇದಕ್ಕೆ ಅಂತ ಕ್ಲಿಪ್ ಟ್ರೀಟ್ಮೆಂಟ್ಗೋಸ್ಕರ ಯಾವುದೇ ಅಪ್ಪರ್ ಲಿಮಿಟು ಏಜ್ ಲಿಮಿಟ್ ಇಲ್ಲ. ನೀವು ಯಾವ ಏಜ್ವರೆಗೂ ನೀವು ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು. ಎಲ್ಲಿವರೆಗೂ ನಿಮ್ಮದು ಹಲ್ಲು ಸ್ಟ್ರಾಂಗ್ ಇದೆ, ಎಲ್ಲಿವರೆಗೂ ನಿಮ್ಮದು ಗಮ್ಸ್ ನಿಮ್ಮ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಸ್ಟ್ರಾಂಗ್ ಇದೆ, ಅಲ್ಲಿವರೆಗೂ ನೀವು ಕ್ಲಿಪ್ ಟ್ರೀಟ್ಮೆಂಟ್ ಮಾಡಬಹುದು. ದೇರ್ ಈಸ್ ನೋ ಏಜ್ ಲಿಮಿಟ್ ಫಾರ್ ಕ್ಲಿಪ್ ಟ್ರೀಟ್ಮೆಂಟ್. ಓಕೆ, ಸಪೋಸ್ ನಿಮ್ಮ ಹಲ್ಲೆಲ್ಲ ಸ್ಟ್ರಾಂಗ್ ಇಲ್ಲ, ಹಲ್ಲು ವೀಕ್ ಇದೆ, ನಿಮ್ಮ ಗಮ್ಸ್ ವೀಕ್ ಇದೆ, ಇಲ್ಲ ನಿಮ್ಮ ಸ್ಟ್ರಕ್ಚರ್ ನಿಮ್ಮ ಸಪೋರ್ಟಿಂಗ್ ಸ್ಟ್ರಕ್ಚರ್ ವೀಕ್ ಇದೆ ಸಮ್ 40-45 ಇಯರ್ಸಲ್ಲಿ ಅಂತ ಆ ಥರ ಇದ್ರೂ, ಅದಕ್ಕೋಸ್ಕರನೂ ಬೇರೆ ಪ್ರೊಸೀಜರ್ಸ್ ಇದೆ. ನಾವು ಹಲ್ಲು ಸ್ಟ್ರಾಂಗ್ ಮಾಡೋದಕ್ಕೆ ಗಮ್ ಸ್ಟ್ರಾಂಗ್ ಮಾಡಿ ಒಂದ್ಸಲ ಹಲ್ಲು ಗಮ್ ಸ್ಟ್ರಾಂಗ್ ಮಾಡಿದ್ಮೇಲೆ ಆ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಬೇಕಾದ್ರೆ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಬೋದು, ಅದಕ್ಕೂ ಆಪ್ಷನ್ಸ್ ಇದೆ. ಸೊ ನೆಕ್ಸ್ಟು ಬಂದುಬಿಟ್ಟು ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಳೋದ್ರಿಂದ ಏನಾದರೂ ಡಿಸ್ಕಂಫರ್ಟ್ ಇರುತ್ತಾ, ಪೇನ್ ಇರುತ್ತಾ, ಇಲ್ಲ ತಿನ್ನಕ್ಕಾಗುತ್ತಾ ಆಗಲ್ವಾ, ಇಲ್ಲ ವೆಯ್ಟ್ ಲಾಸ್ ಆಗುತ್ತಾ ಅಂತ ಈ ಥರ ಎಲ್ಲ ಪೇಷಂಟ್ ಕ್ವೆಶನ್ಸ್ ಕೇಳ್ತಾರೆ. ಸೊ ನೀವು ಯಾವುದೇ ಭಯಪಡಬೇಕಾದ ಅವಶ್ಯಕತೆಯೇ ಇಲ್ಲ. ಕ್ಲಿಪ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಯಾವ ಪೇನು ಆಗೋದಿಲ್ಲ, ಇಟ್ಸ್ ಅಬ್ಸಲ್ಯೂಟ್ಲಿ ಪೇನ್ಲೆಸ್ ಪ್ರೊಸೀಜರ್. ಯಾ ಅಫ್ಕೋರ್ಸ್ ಫಸ್ಟ್ 1 ವೀಕ್ ನೀವು ಸ್ವಲ್ಪ ಡಿಸ್ಕಂಫರ್ಟ್ ಇರ್ಬೋದು ಫಸ್ಟ್ ಹಾಕಿದ ಕ್ಲಿಪ್ ಹಾಕಿದ ಫಸ್ಟ್ 1 ವೀಕಲ್ಲಿ, ಬಟ್ ದಟ್ಸ್ ಅಬ್ಸಲ್ಯೂಟ್ಲಿ ನಾರ್ಮಲ್, ಅದು ನೀವು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾವ ವೆಯ್ಟ್ ಲಾಸ್ ಆಗೋದು ಯಾವುದನ್ನೇ ಇದರಲ್ಲಿ ಇದ್ದಿಲ್ಲ, ಇಟ್ಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಏನೇನು ಇದರಿಂದ ಪರಿಣಾಮಗಳು ಬೀರುತ್ತೆ. ಸೊ ಒಂದು, ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ಹಲ್ಲು ಯಾವ ಪೊಸಿಷನಲ್ಲಿ ಇರುತ್ತೋ ಆ ಪೊಸಿಷನಲ್ಲೇ ಇರುತ್ತೆ. ಕೆಲವೊಬ್ಬರಲ್ಲಿ ನೀವು ನೋಡ್ಬೋದು ಹಲ್ಲು ಹಿಂದೆ ಮುಂದೆ ಕರೆಕ್ಟಾಗಿ ಲೈನಲ್ಲಿಲ್ಲ ಅಂಥವ್ರಿಗೂ, ಒಬ್ಬರು ನಾರ್ಮಲ್ ಪರ್ಸನ್ ಯಾರ್ದು ಬ್ಯೂಟಿಫುಲ್ ಸ್ಮೈಲ್ ಇದೆ, ಚೆನ್ನಾಗಿ ಅಲೈನ್ಮೆಂಟ್ ಇದೆ ಅಂತ ಅವರಿಬ್ಬರಲ್ಲಿ ಕಂಪೇರ್ ಮಾಡಿದರೆ, ಯಾವಾಗಲೂ ನೀವು ನೋಡ್ಬೋದು ಹಲ್ಲು ಕೊರತೆ ಇರೋರಲ್ಲಿ ಯಾವಾಗಲೂ ಒಂದು ಸಮ್ ಆಫ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರುತ್ತೆ. ಅವರಲ್ಲಿ ಜನಗಳ ಜೊತೆಗೆ ಚೆನ್ನಾಗಿ ಬೆರೆಯೋಕ್ಕಾಗೋದಿಲ್ಲ, ಸೋಷಲ್ ಆಗಿ ಚೆನ್ನಾಗಿ ಮಾತಾಡೋಕ್ಕಾಗೋದಿಲ್ಲ, ಅದರಿಂದ ಅವರಿಗೆ ವರ್ಕ್ ಪ್ಲೇಸಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗಿರೋದ್ರಿಂದ ಅವ್ರ ಕ್ವಾಲಿಟಿ ಆಫ್ ಲೈಫನ್ನು ಡಿಕ್ರೀಸ್ ಆಗುತ್ತೆ. ಸೊ ನಿಮ್ಮ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಾಗುತ್ತೆ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ, ಅದರಿಂದ ನಿಮ್ಮ ಮುಖದ ಹಂದನೂ ಚೆನ್ನಾಗಾಗುತ್ತೆ, ಎನ್ಹಾನ್ಸ್ ಆಗುತ್ತೆ. ಸೊ ಎರಡನೇದು ಬಂದುಬಿಟ್ಟು ಸರಿ ಹೀಗೆ ಬಿಟ್ಬಿಟ್ರೆ ಎರಡನೇದು ಏನಂತಂದರೆ, ನಿಮ್ಮ ಹಲ್ಲಿಂದ ಜೋಡಣೆಗಳು ಸರಿಯಾಗಿ ಇಲ್ಲದಿರೋದ್ರಿಂದ ನೀವು ಕರೆಕ್ಟಾಗಿ ಬೈಟ್ ಮಾಡೋಕ್ಕಾಗೋದಿಲ್ಲ. ಸೊ ಕರೆಕ್ಟಾಗಿ ಬೈಟ್ ಮಾಡೋಕ್ಕಾಗದಲ್ಲೇ ಇರೋದ್ರಿಂದ ನೀವು ಕರೆಕ್ಟಾಗಿ ಹಗಿಯೋಕ್ಕಾಗಲಿ ಚೀವಿಂಗ್ ಮಾಡೋಕ್ಕಾಗೋದಿಲ್ಲೇ ಇರೋದ್ರಿಂದ ನೀವು ಸರಿಯಾಗಿ ಊಟ ತಿಂದಿದ್ಯಾವುದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ, ಅದರಿಂದ ನಿಮಗೆ ಜೀರ್ಣ ಸರಿಯಾಗಿ ಆಗೋದಿಲ್ಲ. ಇದು ಎರಡನೇದು. ಒಂದು, ನಿಮ್ಮದು ಅಂದ ಕಮ್ಮಿ ಆಗುತ್ತೆ, ಎರಡನೇದು ನಿಮ್ಮ ಫಂಕ್ಷನ್ ಆಗಿನೂ ನಿಮಗೆ ಚೀವಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಮೂರನೇದು ಬಂದುಬಿಟ್ಟು ನಿಮ್ಮ ಹಲ್ಲು ಕರೆಕ್ಟ್ ಪ್ರಾಪರ್ ಪೊಸಿಷನಲ್ಲಿ ಇಲ್ಲದಲೇ ಇರೋದ್ರಿಂದ ಏನಾಗುತ್ತೆ ಅಂದರೆ, ಹಲ್ಲು ಅಪ್ಪರ್ ಟೀತು ಲೋವರ್ ಟೀತು ಒಂದಕ್ಕೊಂದು ಸರಿಯಾಗಿ ಒಳ್ಳೆ ರಿಲೇಷನ್ ಇಲ್ಲದಲೇ ಇರೋದ್ರಿಂದ
ಎರಡು ಹಿಟ್ಟಾಗಿ ಹಿಟ್ಟಾಗಿ ಒಂದಕ್ಕೊಂದು ಅಡ್ಡ ಬಂದು ಬಂದು ಏನಾಗುತ್ತೆ, ಹಲ್ಲು ಬೇಗ ಸವಿಯೋ ಚಾನ್ಸಸ್ ಇರುತ್ತೆ. ಸಪೋಸ್ ಹಲ್ಲು ನಿಮಗೆ ಒಂದು 40 ವರ್ಷ ಬರೋ ಹಲ್ಲು, ವಿತಿನ್ 10 ವರ್ಷ ಕಮ್ಮಿ ಬೇಗನೇ ನಿಮಗೆ ಹಲ್ಲೆಲ್ಲ ಸವಿದು ಹೋಗಿರುತ್ತೆ. ಅದು ಒಂದು. ಎರಡನೇದೇನಂದರೆ ಹಲ್ಲು ಬೇಗ ಸವಿಯುತ್ತೆ. ಇನ್ನೊಂದು, ನಿಮ್ದು ಹಲ್ಲಿಂದು ಪ್ರಾಪರ್ ರಿಲೇಷನ್ ಇರ್ದಲೇ ಇರೋದ್ರಿಂದ ಆ ಹಲ್ಲು ಎಷ್ಟು ಫೋರ್ಸ್ ಆಗುತ್ತಲ್ಲ, ಆ ಫೋರ್ಸ್ ಬಂದ್ಬಿಟ್ಟು ತಡ್ಕೊಳ್ಳೋ ಶಕ್ತಿ ನಿಮ್ಗೆ ಹಲ್ಲಿಗಿರಲ್ಲ. ಸೊ ಮೆಲ್ಮೆಲ್ಲಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಹಲ್ಲು ಎಷ್ಟು ತಡ್ಕೊಳ್ಳೋ ಶಕ್ತಿ ಇರುತ್ತೋ ಅಷ್ಟು ಕೆಪಾಸಿಟಿನ ತೊಗೊಂಡು ಅದಾಗಿ ಹಲ್ಲು ಬೇಗ ವೀಕ್ ಆಗಿಬಿಟ್ಟು ಹಲ್ಲು ಬೇಗ ನಿಮಗೆ ಉದುರೋ ಚಾನ್ಸಸ್ ಇರುತ್ತೆ. ಮೂರನೇದೇನಂದರೆ ಹಲ್ಲು ಈ ಫೋರ್ಸ್ ಸರಿಯಾಗಿ ಹಾಕ್ತಾರದೇ ಇರೋದ್ರಿಂದ ನಿಮಗೆ ನಿಮ್ಮ ಫೋರ್ಸ್ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಈ ಡಿಸ್ಟ್ರಿಬ್ಯೂಟ್ ಆಗದಲೇ ಇರೋದ್ರಿಂದ ನಿಮ್ಮ ಫೋರ್ಸ್ ಎಲ್ಲಾನು ನಿಮ್ಮ ಜಾಯಿಂಟ್ ಮೇಲೆ ಲೋಡ್ ಆಗುತ್ತೆ. ಈ ಜಾಯಿಂಟ್ ನಾನು ಹೇಳಿದ್ಮೇಲೆ ಟಿ ಎಮ್ ಜೆ ಜಾಯಿಂಟ್, ಈ ಜಾಯಿಂಟ್ ಮೇಲೆ ಲೋಡ್ ಆಗಿ ಆಗಿ ಏನಾಗುತ್ತೆ ಅಂದರೆ ಬೇಗ ನಿಮ್ಗೆ ಈ ಟಿ ಎಮ್ ಜೆ ಜಾಯಿಂಟನ್ನು ಸದ್ದಾಗುತ್ತೆ. ಇದರಿಂದನೂ ನಿಮಗೆ ಮುಂದೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಕೂಡ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಓಕೆ, ಇವತ್ತು ನಾನು ನಿಮಗೆ ಎಲ್ಲ ಸ್ವಲ್ಪ ನಿಮಗೆ ಈ ಕ್ಲಿಪ್ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಸಾಕಾದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂತಿದ್ದೀನಿ. ಸೊ ಇವತ್ತಿಗೆ ಇಷ್ಟಿಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಬೇರೆ ಒಂದು ಟಾಪಿಕಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.